ಚಂದ್ರಣ್ಣ ಓಹೋ ಬಾಜಯಣ್ಣ ದಿನ ಗಾಳಿ ಬೀಸ್ದಂಗೆ ನಮ್ಮ ನೆದ್ದು ಬಂದ್ಬಿಟ್ಟಿದೆ ಎಲ್ಲ ಏನ ಸಮಾಚಾರ ಏನು ಯಾವ ಪಾರ್ಟಿ ಫೇಮಸ್ ಆಗ್ಬಿಟ್ಟಿದೆಯಪ್ಪ ಚಂದ್ರಣ್ಣ ಏನಪ್ಪ ಫೇಮಸ್ ಈ ಓದ್ ವರ್ಷ ಚಂದ್ರನ್ ಮ್ಯಾಕೆ ಏನೋ ತಕವಾಗಿ ಇಳಿಸಿದ್ರ ಅಂತಲ್ಲ ಭಾರತವರು ಏನಣ್ಣ ಅದು ಹೇಳಪ್ಪ ನೀನೇ ಹೇಳ್ತಿದ ಚಂದ್ರಯಾನ ಅಂತ ಏನ್ ಇಡೀ ದೇವಸ್ ಹಾನೇ ಕಣ್ಣ ಕಂಡ್ ಬಿಟ್ಕಂಡ್ ನೋಡ್ತಾ ಇತ್ತು ಹೋಗಿ ಟೈ ಅಂತ ಎಂತದ ಚಂದ್ರನ್ ಮೇಲೆ ಬಹಳ ಆರಾಮಾಗಿ ಇಳಿದ್ ಬಿಡ್ತಲ್ಲ ನಮ್ಮ ಟೀಮ್ ಯಾಂಗ್ ನೋಡ್ದವ ಹೇಳು ಹ ಅದು ಒಂದ್ ವರ್ಷ ಆಯ್ತಂತ ಅದ ಕಳಿಸಿ ಅದಕ್ಕ ನಮ್ಮ ಪ್ರಧಾನ ಮಂತ್ರಿಗಳು ಬಾಹ್ಯಾಕಾಶ ದಿನ ಅಂತ ಘೋಷಣೆ ಮಾಡ್ಬಿಟ್ಟು ಆ ದಿವಸ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ಬೇಕು ಹಬ್ಬದಂಗೆ ಅಂತ ಹೇಳ್ಬಹ ಏನಾರ ಭಾಷಣ ಗೀಷ್ಣ ಎಲ್ಲ ಇತ್ತಲ್ವಪ್ಪ ಬುಡು ಬಾಸ್ನ ವಿಚಾರ ನನಗೆ ಚಂದ್ರ ಚಂದ್ರ ಅಂತಿದ್ದಾಗ ನಿಂದ ಗೆಪ್ತಿ ಬರುತ್ತೆ ಚಂದ್ರಲೋಕಕ್ಕೆ ಅಲ್ಲ ಮ್ಯಾಲ್ ಕಾಣ ಚಂದ್ರ ಆಯ್ತಾ ಅವ್ರ ಹೆಸರು ಇಟ್ಕೊಂಡ್ಬಿಟ್ರೆ ನಾನು ಚಂದ್ರನಾಗಕ್ಕೆ ಆದ್ದಪ್ಪ ಅಲ್ಲಣ್ಣ ಕಣ್ಣ ಈಗ ಹತ್ತಿರದವರು ಗೆಪ್ತಿ ಬರೋಕಿಲ್ವಪ್ಪ ಬುಡು ಸರಿ ಕಂಡ್ ಬುಡು ಈಗ ಅದೇನೋ ಅದೇನೋ ಬಾಯಾಕಾಸ ಅಂತ ಏನೋ ಇಸ್ರೋ ಅಲ್ವಪ್ಪ ಆ ಸಂಸ್ಥೆ ಟೀಮಿ ನೋಡ್ದೆ ಅಂತ ಹೇಳಿಲ್ವ ಅದಕ್ಕೆ

ಈಗೆಲ್ಲ ಮಕ್ಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಬಾಯ್ ಕವ ಟಿವಿ ಹಾಕ್ಬಿಟ್ಟು ಅಲ್ಲಿ ನೋಡು ನೋಡು ಪಿಕ್ಚರ್ ಆ ಅಲ್ಲಿ ಬಂದ ನೋಡು ಇವ ಅಬಾ ಅಂತ ಅನ್ಕೊಂಡೆ ತಿನ್ನಿಸ್ತೇವ ಇಕ್ವೇ ಪಪ್ಪ ಏನು ಏನ್ ಹೇಳ್ದವು ಓ ಕಮ್ಲಕ್ಕ ಮೊನ್ನೆ ನಮ್ ಗಣಿಯ ಬೆಂಗ್ಳೂರ್ಗೆ ನೆಂಟ್ರ ಮನೆಗ್ ಬಾ ಅಂತ ಕರ್ಕ ಹೋಗಿದ್ದ ಆ ನೆಂಟ್ರ ಮನೆಗ್ ಹೋಗಿದ್ನ ಅಲ್ಲೊಂದು ಐಕ ಅದೇನೋ ಕೈಯಾಗೆ ಫಟಕ 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 ಅಂತ ಒತ್ತರ್ದು ಇರ್ತೈತಲ್ಲ ಪಟ್ ಟಿ ಹಾ ನೋಡ್ದ ಚಂದಾಗ ಹೇಳದ್ಲು ಅದ ಇಟ್ಕೊಬಿಟ್ಟದ ಒಂದ್ ಕೈನಾಗೆ ಇನ್ನೊಂದ್ ಕೈನಾಗೆ ಈಗೇನೋ ಹೇಳದ್ರಲ್ಲ ಮೊಬೈಲ್ ಆ ಇಟ್ಕೊಂಬಿಟದ ಆ ಅವ್ವಾ ಅದ್ರ ಎದುರುಗಡೆ ಕುಂತ್ಕೊಂಡು ಅವ ಟಿವಿ ನೋಡೋದು ಮಗ ಮೊಬೈಲ ನೋಡೋದು ಏನ್ ತಿನ್ಸಲ್ ಗೊತ್ತಿಲ್ಲ ಮಗ ಏನ್ ತಿಂತು ಗೊತ್ತಿಲ್ಲ ಇವನ ಹೋಗಿ ಆ ಮಗಿನ ಕೈಯಿಂದ ಮೊಬೈಲ ಕಿತ್ಕೋಬಿಟ್ರೆ ಕಿರ್ಚ್ ಓ ಭೂಮಿ ಆಕಾಶ ಒಂದ್ ಚಂದ್ರನ್ ತಾವಕೆ ಹೋಗೋ ಹಂಗೆ ಕಿರ್ಚ್ಕೊಂಡ್ಬಿಡೋದೇ ಮಗ ನೋಡಪ್ಪ ಇವನು ಭಯ ಬಿದ್ಬಿಟ್ಟು ವಾಪೀಸ್ ಕೊಟ್ಬಿಟ್ಟ ಈಗ ನೋಡಪ್ಪ ಜಯಣ್ಣ ನೀನು ಕರೆಕ್ಟ್ ಆಗಿ ಬಿಡು ಆಯ್ತಾ ನಮ್ಮ ನಾಗುವೆ ಈಗ ಮುದ್ದೆ ಮುರಿತಿರ್ತಾರೆ ಕೈಲಿ ಆಯ್ತಾ ಎಡಗೈಲಿ ಫೋನ್ ಹಿಡ್ಕೊಂಡು ನೋಡ್ತಿರ್ತಾರೆ ಅಲ್ವಾ ಹೇಳ್ದಂಗ ನೀ ಹೇಳ್ದಂಗ ಏನ್ ಉಂಡೋ ಏನ್ ತಿಂದೋ ಅದೇನ್ ರುಚಿ ಹೆಂಗಿತ್ತು ಏನು ಗೊತ್ತಾಗದೇ ಇಲ್ಲ ಅದಕ್ಕೆ ಬೋ ಅನುಕೂಲ ಆಗೋಯ್ತು ಕಾರಣ ಇದ್ ಬಂದು ಅಂದ್ರೆ ಉಪಯೋಗ ಆಗೋಯ್ತಪ್ಪ ಅಡಿಗೆ ಮಾಡ್ಬಿಟ್ಟು ಗಂಡಂಗ್ ಉಣಾಕ ಇಕ್ಬಿಟ್ಟು ಟಿವಿಯ ಅಥವಾ ಮೊಬೈಲ್ ಕೈ ಕೊಟ್ಬಿಟ್ರ ಆಯ್ತು ಇರ್ಲಿ ತಿನ್ಕ ಎದ್ದೋಗ್ಬಿಡ್ತಾ ನಾವ್ ನಮ್ಮೆಲ್ಲ ಕೇಳ್ತಿದ್ನಲ್ಲ ಇದ್ಯಾಕ ಮೀ ಸಾರ್ಗ ಬಿಸಿ ರುಚಿಯಾಗ ಕಡಿಮೆ ಹಾಕ್ಬಿಟ್ಟಿದ ಇದ್ಯಾಕ ಸಾರ ಮಳ್ಸದಲ್ವ ಗ್ಯಾನ್ ಎಲ್ಲಿತ್ತು ನಿಂಗ ಅಂತೆಲ್ಲ ಕೇಳ್ತಿದ್ವಲ್ಲಪ್ಪ ಈಗ ಯಾರು ಅಂಗ ಕೇಳೋದಿಲ್ಲ ರುಚಿಯಾಗ ಗೊತ್ತಾಯ್ತಿಲ್ವಲ್ಲ ಇನ್ ಕಾಲದಾಗೆ ಗುರುಕುಲ ಇರ್ತಲ್ಲ ಅಣ್ಣ ಹ್ಮ್ ಆ ಹೇಳೋರು ಹಿರಿಯರು ಹಿಂಗೆ ಯಾರೋ ಒಬ್ಬ ಐಕ ಹೋಗಿ ಗುರುಕುಲ್ದಾಗೆ ಸೇರ್ಕಂಡಂತೆ ಹದಿನಾಲ್ಕು ಹದಿನೈದು ವರ್ಷ ಕಷ್ಟ ಓದಿ ಒಂದ್ ದಿವ್ಸ ತಾಯಿ ಬೆಳಗ್ಗೆನೆ ರೊಟ್ಟಿ ಸೊಪ್ಪಿನ ಪಲ್ಯವಾಗ ಕೊಟ್ಟಾಗ ಈ ಐಕ ಕೇಳದಂತ ಏನವ ಬೇವಿನ ಸೊಪ್ಪು ಹಾಕ್ಬಿಟ್ಟಿದಿರಲ್ಲ ಅಂತ ತಾಯಿ ತಕ್ಷಣವ ಗುರುಗಳಿಗೆ ತಗ ಹೋಗಿ ಈಚಾರ ಹೇಳದ್ರಂತೆ ನೋಡಿ ಹಿಂಗ ಅಂದ ಅಂತ ಆಗ ಗುರುಗಳು ಅವನನ್ ಕರ್ಸಿದ್ರಂತೆ ಇವನ್ಗೆ ನಡ್ಕ ಅಯ್ಯೋ ತೆಪ್ ಮಾಡ್ಬಿಟ್ನಾ ಎಲ್ಲೋ ಪಾಪ ತೆಪ್ಪಾಗೈತೆ ನಾನ್ ಯಾಕೆ ಹೇಳಕ್ ಹೋದೆ ಅಂದಾಗ ಗುರುಗಳು ಹೇಳಿದ್ರಂತೆ ನಿನ್ನ ಸಿಕ್ಸ್ ನ ಮುಗೀತು ಕಪ್ಪಾ ಅಂತ ಹ್ಮ್ 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 ಇವನಿಗೆ ಬೋಗಾಬ್ರಿ ಇನ್ನೊಂದ್ ಕಿತ್ತ ಮಾಡೋದಿಲ್ಲ ಸಮಸ್ಬಿಡಿ ಅಂತನಂತೆ ಹಾಗೆ ಆಗ ನೋಡಪ್ಪ ನೀನ್ ಹದಿನೈದು ವರ್ಷ ತಿಂದಿದ್ದು ಬೇವಿನ ಸೊಪ್ಪೆ ಇವತ್ ನಿಂಗದ್ ಗೊತ್ತಾಗದೆ ಅಂದ್ರೆ ಶಿಕ್ಷಣದ ಮೇಲೆ ಜ್ಞಾನ ಹೋಗಿ ಲೌಕಿಕಾಗ ಬಂದ್ಬಿಟ್ಟಿದೆ ನೀನು ಏನ್ ತಿಂತಿದ್ಯಾ ಅನ್ನೋದ್ ಈಗ ನಿನಿ ಗೊತ್ತಾಯ್ತ ಹಂಗಾಗಿ ಇಲ್ಲಿ ಶಿಕ್ಷಣ ಮುಗೀತು ಇನ್ ನೀನ್ ಬದುಕತೆ ಹೋಗು ಅಂತ ಮೊಬೈಲ್ ಕೊಡೋ ಶಿಕ್ಷಣ ನೀನ್ ಎಗಡ ತಿಂದ್ರೂ ಗೊತ್ತಾಗುದಿಲ್ಲ ಹೂಕಪ್ಪ ಈಗ ನೋಡು ಜಯ ಅಣ್ಣ ಈಗ ಕಣ್ಣ ತಟ್ಟೆ ಮ್ಯಾಕೆ ಬಿಟ್ಬಿಟ್ಟು ಏನು ತಿಂತಾ ಇದ್ದೀವಿ ಅಂತ ನೋಡ್ಕೊಂಡು ತಿನ್ನೋದು ಅದು ಒಂಥರ ಅಲ್ಲಿ ಸೊಳ್ಳೆ ಬಿದ್ದಿದ್ದದು ತಿಗಣೆ ಬಿದ್ದಿದ್ದದು ಏನು ಬಿದ್ದಿದ್ದದು ಗೊತ್ತಾಗೋದಿಲ್ಲ ಆಯ್ತಾ ಮಕ್ಳನ್ನ ಎತ್ಕೊಂಡು ಜಯಣ್ಣ ಹೇಳ್ದಂಗೆ ಚಂದ ಮಾಮೂನ್ ತೋರಿಸ್ಬಿಟ್ಟು ತಿನ್ಸಕ್ಕೂ ನಮ್ಮ ಹೆಣ್ಮಕ್ಳಿಗೆ ಟೈಮ್ ಇಲ್ಲ ಕಣ್ಣ ನೋಡು ಜಯಣ್ಣ ಹೆಣ್ಮಗಳಾಗಿದ್ಕೊಂಡು ಹೆಣ್ಮಕ್ಳನ್ನ ಬೈತ ನಮ್ಮ ಕಮಲ ಬೈತಿಲ್ಲ ಹೇಳ್ತಾವಳ ಅಷ್ಟೇ ವಿಚಾರ ಬಿಡವ್ವ ಈಗ ಹೆಂಗ ತಿನ್ಕತ್ತವಲ್ಲ ಐಕ ಈಗ ಐಕುಗಳಿಗೂ ಒಂಥರಾ ಚೇಂಜ್ ಆಗಿ ಎಲ್ಲ ಅದೇನೋ ಏನೋ ಹೇಳ್ತಿದ್ದೀನಿ ಹೇಳಪ್ಪ ಬೈಕ್ ಹತ್ತಿಯ ಏ ಇಲ್ಲ ಕಣ್ಣ ಹೇಳು ಅದೇನ ನೀನು ಹಾ ನನಗೂ ಮಾ ಇತ್ತು ಕಣ ಹೇಳು ಹೇಳು ಅಂತಾಗ ಅದೇನೋ ಇಸ್ಪೇಸ್ ಅಂತಾರಲ್ಲ ಅಣ್ಣ ಇಸ್ಪಿಟಾ ಏಸು ಇಸ್ಪೇಸ್ ಐ ಸ್ಪೇಸ್ ಆಡ್ತಿದ್ವಲ್ಲ ಅದವಾ ಹ್ಮ್ ಅಲ್ಲ ಕಣ್ಣಣ್ಣ ಇ ಸ್ಪೇಸ್ ಅಂತ ಇಸ್ಪೇಸು ಅದ್ಯಾನ ಹೇಳು ಜಯ ಅಣ್ಣ ಮುಂದುವರ್ಸು ಏ ಸರಿಯಾಗಿ ಹೇಳ ನಾನು ಹೇಳ್ತೀನಿ ತಿಳು ಹಂಗೆ ಆ ಜಾಗ ಅಂತ ಇನ್ನು ಬುದ್ಧವಂತ ಮ್ಯಾಲ್ಗಡೆ ಒಂದ್ ಜಾಗ ಇದ್ದದೇ ಸುಂತಾರಂತೆ ಅಲ್ಲಿಗೆ ನೀನ್ ಆಗ್ಲೇ ಒಂದು ಒಂದ್ ಸಂಸ್ಥೆ ಏನ ಹೇಳಿದ್ವಿ ಅದು ಬೋ ಉಪಗ್ರಹಗಳನ್ನೆಲ್ಲ ಕಳಿಸ್ತದಂತೆ ಹಿಂದಿನ ಕಾಲದಾಗೆ ದೊಡ್ಡ 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 ಮನಸ್ಸರೆಲ್ಲಾ ಇತ್ತಿಲ್ವೇ ಬಟ್ಟ ಆಮೇಲೆ ಭಾಸ್ಕರ ಹಿಂಗ ಏನೇನೋ ಹೆಸರುಗಳು ಮಡಿಕೊಂಡು ಗಣಿತವ ಲೆಕ್ಕಾಚಾರ ಮಡಿಕೊಂಡ್ ಕುಂತಿದ್ರಂತಲ್ಲ ಅವ್ರ ಹೆಸ್ರೆಲ್ಲಾ ಮಡಕ್ ಬಿಟ್ಟು ಅಲ್ಲಿ ಕಳಿಸ್ತಾರ ಅಂತ ಅದು ಭೂಮಿಯ ಸುತ್ತ ಈಗ ಜಯ ಅವ್ರ ಹೆಸರ ಇಲ್ಲಿ ಕಳಿಸ್ತಾರೆ ಅವ್ರ ಹೆಸ್ರಲ್ಲಿ ಈಗ ಸತ್ತೋಗಿರೋ ಅಲ್ಲಿ ಇರ್ತಾರಲ್ಲ ನಮ್ಮ ಹೆಸರಲ್ಲಿ ಕಳ್ಸವ್ರಿ ಅಂತ ಅನ್ಬಿಟ್ಟು ನೋಡ್ದಾರಪ್ಪ ಅವ್ರ ನಮ್ ಕಣ್ಣ ಕಾಣಲ್ಲ ನಮ್ಗಿನ್ನೂ ಅನುಭವ ಆಗಿಲ್ಲ ಅಲ್ಲ ಅಲ್ಲಿ ಇದ್ದಾರ ಏನು ಅಂತ ಕೇಳ್ಕೊಂಡಿ ನಾವು ನೋಡ್ಕೊಂಡು

ನೋಡಪ್ಪ ನಾನು ಸ್ಲೇಟು ಸ್ಲೇಟು ಅನ್ಕಂತಿದ್ದೆನ್ ಕತಿದ್ದೆಕಪ್ಪ ಹೇಳ ಅದ ಭೂಮಿ ಸುತ್ತ ತಿರುಗ್ತಾ ಇರ್ತದಂತೆ ಭೂಮಿನಾಗೆ ಏನಪ್ಪಾ ಈಗ ಆಕಾಶವಾಣಿ ದೂರದರ್ಶನ ಎಲ್ಲಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಂತ ಬರುದಿಲ್ವೇ ಅದಕ್ ಅನುಕೂಲ ಆಯ್ತದಂತೆ ಆಮೇಲೆ ನಮ್ ದೇಶದ ಕಾಡೇ ಅದಕ್ ಅನುಕೂಲ ಆಯ್ತದಂತೆ ಮಳೆ ಯಾವಾಗ ಬಿದ್ದದು ಮಳೆದು ಪಿಕ್ಚರ ತೋರಿಸ್ ಕಣ್ಣುಕಪ್ಪ ಇಲ್ಲಿ ಮೋಡ ಬರೋದು ಅದೆಲ್ಲ ತೋರಿಸ್ತದೆ ನಮ್ ಮೈದ ಮೊಬೈಲ್ ಹಿಡ್ಕೊಂಡ್ ತೋರಿಸಿದ್ರಕ್ಕಪ್ಪಾ ಈ ಮಳೆ ಬೀಳ್ತಿತ್ತಲ್ಲಪ್ಪಾ ಬಿರ್ಸಾಗಿ ಅದಕ್ಕೆ ನೋಡು ನಾಳಕ ಮಳೆ ಬರೋದಿಲ್ಲ ನಾಳಿದ್ ಇದ್ ಬದ ನಾಕ್ ದಿನ ಎಲ್ಗೂ ಹೋಗ್ಬೇಡ ಹಿಂಗ ಅದೇನೋ ಅದೇನೋ ಸುತ್ಕೊಂಡ್ 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 ಅದ ತೋರಿಸ್ತಿದ್ದ ಇವತ್ ಮಳ ಆಯ್ತ ನಾಳಕ್ ಆಗೋದಿಲ್ಲ ಅಷ್ಟ ಭೂಮಿ ಒಳಗಡೆ ಏನೇನ್ ಖನಿಜಾವೆ ಏನೇನ್ ತುಮಕ ಅದೆ ಅದ್ನ ತೋರಿಸ್ತದ ತುಮಕ ಬಂದ್ಬಿಡೋದಲ್ವಾ ಚಿನ್ನಪ್ಪನ ಇದ್ರ ತಗೆ ಹೋಗಿ ನಿಧಿ ತೋರಿಸ್ತದೆ ಅನ್ಕೊಂಡೇನೋ ಮತ್ ಇನ್ನೇನವ್ವಾ ಎಲ್ಲಾ ತೋರಿಸ್ತದೆ ಅಂತ ಹೇಳ್ತಿಲ್ಲ ಈಗ ಚಿನ್ನ ಅಂದ್ರೆ ಅದೇನ್ ಆಭರಣದ ರೂಪದಲ್ಲಿ ಇರ್ತೈತೆ ಭೂಮಿಯೊಳಗೆ ಮಣ್ಣು ಗಂಟು ಕಂಡಿರ್ತದ ಕಣ ಹೇಳು ಹ್ಮ್ ಟನ್ ಗಟ್ಲೆ ಕಲ್ಲ ಕರಗ್ಸಿದ್ರೆ ಸಿಗೋದ್ ನಿನಗೆ ಒಂದ್ ಗಿರಾಮ್ ಚಿನ್ನ ಆ ಕಲ್ಲ ಬಂದ್ ಏನ್ ಮಾಡಿಯ ನೀನು ನೋಡದ ಮೊಬೈಲ್ ಬರೀ ಇಟ್ಕೊಂಡಿ ಕತ್ಲ ಅದಕ್ಕೆ ಫೋನ್ ತಕೊಂಡ್ ಹೋಗಿರು ಎಲ್ಲ ಫೋನ್ ಮಾಡ್ತೀನಿ ನೆಟ್ಟಗ್ ಮನಾಗ ಬರಾಯಿ ಅಂತ ಅನಮ್ಮ ಕೊಟ್ಟು ಕಳಸ್ತ ಕಣ ಹೇಳು ನೀನೇನ್ ಸಂಜೆ ಆದ್ಮೇಲೆ ನೆಟ್ಟಿ ಮನ್ಗೋಗಿಲ್ವೇ ದಾರಿಗಿರಿ ತಪ್ಪುಟಣ್ಣು ಅಂತ ಹೇಳಪ್ಪ ಸರಿಯಾದ ಟೈಮ್ಗೆ ಸರಿಯಾದ ವಿಚಾರವೇ ಹೇಳೋದ್ ಮೊದ್ಲು ಎಳ್ಳುಗಣ್ಣು ಎಳ್ಳುಗಣ್ಣು ಅಂತ ಇದ ಹೇಳ್ಬಿಡ್ತೀನಿ ಮುಂದಿಂದು ಏನೇ ಹೇಳ್ತಿದ್ದೆ ಕಮಲಾಕಾನೈಟ್ ವಿಚಾರ ಇಸ್ಲೇಟ್ ಅದ ಮೇಲ್ ಬಿಟ್ಟಿರೋದು ಈ ಇಸ್ಪೇಸು ಅದು ಬೋ ತಾಂತ್ರಿಕತೆನ ಭಾರತ ದೇಶದಾಗಿ ಅಭಿವೃದ್ಧಿ ಮಾಡೋರಂತೆ ಮುಂದಕ ಏನು ಮನಸ್ಸೊಂದ್ ಸಮೇತ ಚಂದ್ರನ್ ಮೇಕೆ ನಾವೆಲ್ಲ ಓದಿರ್ಲಿಲ್ಲವಾ ಯಾರ ಇಬ್ರು ಇಳ್ಕೊಂಡ್ರು ಚಂದ್ರನ್ ಮೇಕೆ ಅಂತ ಹೆಸರು ಮರ್ತ ಹೋಗದ ಗ್ಯಾಪ್ತಿ ఉంట ನಾನು ಓದಿದಿ ಕಣ ಆರನೇ ಕ್ಲಾಸ್ ಅಲ್ಲಿ 5ನೇ ಕ್ಲಾಸ್ ಅಲ್ಲಿ ಅದು ಅದೇನಪ್ಪ ಊರಿ ಊರಿಂದ ಬತ್ತತೆ ಆಮೇಲೆ ಚಂದಾಗಿ ಆಯೋ ಆರ್ಮ್ ಸ್ಟ್ರಾಂಗು ನೀಲು ಸ್ಟ್ರಾಂಗ್ ಸ್ಟ್ರಾಂಗ್ ನೀಲು 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 ಆರ್ಮ್ ಸ್ಟ್ರಾಂಗ್ ಅದೇ ನಾಯಕಳಿಸಿದ್ರಲ್ಲ ಪತ ಲೈಕ ಲೈಕ ಅಂತ ಎಲ್ಲ ಗೊತ್ತು ಚೆನ್ನ ಅಂತ ಇಳ್ಕೊಂಡವನು ಮನಸಿಗಿಂತ ಕ್ಲಾಸ್ ಅಲ್ಲಿ 6ನೇ ಕ್ಲಾಸ್ ಅಲ್ಲಿ ಓದಿರನಿಲ್ವಾ ಓದಿದ್ದಮ್ಮ ಕೇಳು ನಂಗೆ ಉರಿ ನೀಡ್ ನೆಪ್ತಿ ಅದೇ ಕರೆಕ್ಟ್ ಆಗಿ ಒಳ್ದೆ ಹಂಗೆ ಭಾರತನೂ ಕಳಿಸಬೇಕು ಅಂತ ಐತೆ ಆಮ್ಯಾಕಿಂದ ನೋಡಪ್ಪ ಈಗ ದೊಡ್ಡ 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 ದೇಶಗಳೆಲ್ಲ ಈ ಅಂತರಿಕ್ಷದ ವಿಚಾರದಲ್ಲಿ ಸಂಶೋಧನೆ ಮಾಡ್ತಾವಲ್ಲ ಆ ಸಾಲಿಗೆ ಭಾರತನು ಸೇರ್ಕೊ ಅದು ಆಮ್ಯಾಕೆ ತುಂಬಾ ಜನ ಕೇಳ್ತಾರೆ ಇದರಿಂದ ಏನ್ ಅನುಕೂಲ ಆಯ್ತದೆ ಅಂತ ಇವತ್ ಪ್ರಪಂಚ ನಿಂತಿರದೆ ಈ ತಂತ್ರಜ್ಞಾನದ ಮೇಲಿಂದ ಕವ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಂವಹನ ಈ ಮೊಬೈಲ್ ಟವರ್ಗಳು ಎಲ್ಲಾ ಸಿಗ್ನಲ್ ಪಗ್ನಲ್ ಎಲ್ಲ ಬತ್ತವಲ್ಲವೋ ಅವೆಲ್ಲ ಇದ್ರ ಮ್ಯಾಕೆ ನಿಂತಿರೋದು ನಾವು ಅಂತರಿಕ್ಷಕ್ಕೆ ಇಸ್ಲೇಟ ಬಿಡ್ಲಿಲ್ಲ ಅಂತಂದ್ರೆ ಇವೆಲ್ಲ ಒಂ ಅದಕ್ಕ ಬೋಸ್ ಅಂದಾಕಿ ಈ ತಂತ್ರಜ್ಞಾನವ ನಮ್ ದೇಶ ಅಭಿವೃದ್ಧಿ ಮಾಡ್ತದೆ ಅಂತ ಹೇಳಿ ಬೋ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಮ್ ಪ್ರಧಾನ ಮಂತ್ರಿಗಳು ರೇಡಿಯೋದಾಗ ಎಲ್ಲ ಮಾತಾಡಿದ್ರು ಮಾತಾಡಿದ್ರಲ್ಲಪ್ಪ ನಾವು ಈಗ ನಿಂಗೇನೋ ಕಣ್ಣು ಅಂತ ಹೇಳ್ತಿದ್ದಲ್ಲ ಈ ಕಣ್ಣದು ಒಂದ್ ವಿಚಾರ ಅದೇ ಏನಪ್ಪ ವಿಚಾರ ಆ ಈ ಕಣ್ಣ ದಾನ ಮಾಡಬೇಕು ಅಂತ ನಡೆಯಾತ ಹೋಗ್ಬಿಡಮ್ಮ ಕೋಡಮ್ಮ ಅಂದ್ರೆ ಬದಕಿದ್ದಾಗ್ಲೇ ಕಣ್ಣ ಕಿತ್ತುಕొಟ್ಬಿಟ್ಯಾ ಬೇಡ್ರ ಕಣ್ಣ್ ನನಗೆ ಮತ್ತೆ ಇನ್ನೇನ ಹೇಳತರೆ ಜಯಣ್ಣ ದಾನ ಮಾಡು ದಾನ ಮಾಡು ಅಂತ ಕೇಳಿಸ್ಕೊಳ್ಳೋಣಾ ಹೇಳವಾ ಹೇಳಪ್ಪ ಅಲ್ಲ ಕೊಡೋದಾದ್ರೂ ಕೊಟಬ ಅದ್ರೇ ಏನದೆ ಕೊಡೋದಾದ್ರೂ ಕೊಡು ಅದ್ರಲ್ಲಿ ಏನು ನೀನು ಕೊಡು ನೋಡದಾ ಹಂಗಲ್ಲ ಅದು ಬದುಕಿರುವಾಗ ಮನಸ ಕಣ್ಣ ದಾನ ಮಾಡೋಕೆ ಬುರುದಿಲ್ಲ ಅದು ಏನಿದ್ರು ಮನಸ್ಸ ಸತ್ ಮೇಲೆ ಮಾಡುವಂತ ದಾನ ಆದ್ರೆ ಸತ್ ಮೇಲೆ ಮಾಡ್ತೀನಿ ಇನ್ ಬಾರದು ಬದುಕಿರು ಹೋಗಿ ದಾನ ಮಾಡ್ಬೇಕು ಅಂದ್ರ ಅರ್ಥವಾಯ್ತೆ ಅಂದ್ರ ಬರಸ್ಬೇಕು ನಾವು ಅಲ್ವಪ್ಪ ನಾನ್ ಸದ್ ದಿನ ನನ್ ಕಣ್ಣ ದಾನ ಮಾಡ ತಕೊಳ್ಳಿ ನೀವು ಯಾರಿಗೂ ಗೊತ್ತಾಗದಂಗ್ ಬರಸ್ ಬಂದ್ರ ಆಗುದಿಲ್ಲ ಅದು ಬರಸ್ ಬಂದ್ಮೇಲೆ ಅವ್ರ ಒಂದ್ ಕಾಲ್ಡ್ ಕೊಡ್ತಾರೆ ಆ ಕಾಲ್ಡ ಮನೆಯವ್ರಿಗೆಲ್ಲ ಕಾಣವಂಗ್ ಮಡಗ್ಬೇಕು ಮಡಗ್ಬೇಕು ನೀನ್ ಎಲ್ಲಾ ಮುಚ್ಚಿಟ್ಕೊಂಡು ಸತ್ ಹೊಂಟೋದ್ರೆ ಯಾರಿಗ ಗೊತ್ತಿರ್ತದ ನಿನ್ ಕಣ್ಣು ದಾನ ಮಾಡಿದೀಯ ಅಂತ ನಿನಗ್ ಗೊತ್ತಿರತ್ ಬಿಡು ಫೋಟೋವಾ ಫೋಟೋ ತಗೊಂಡ್ಬಿಡು ಮೊಬೈಲ್ ನಾನೇ ಹೋಗ್ಬಿಟ್ರೆ ಏನ್ ಮಾಡಿ ನೀನ್ ಮಾಡ್ಸ್ರ ನನ್ ಮೊಬೈಲ್ ಕೊಟ್ಬಿಡಪ್ಪ ಅದಲ್ಲ ಅದು ಮನೆಯವ್ರಿಗೆ ತಿಳಿದಿರ್ಬೇಕು ವಿಚಾರ ಹೋಗಪ್ಪ ಯಾಕಂತಂದ್ರೆ ಅವ್ರಿಗೆ ಇಷ್ಟ ಇರ ಅದಕ್ಕ ಏನ್ ಮಾಡ್ಬೇಕು ಹೇಳು ಏನಪ್ಪ ಮನೆಯವ್ರೆಲ್ಲಾ ಹೋಗ್ಬಿಟ್ಟು ದಾನ ಮಾಡ್ಬಿಡ್ಬೇಕು ಅದು ಸರಿ ಬಿಡಪ್ಪ ಒಳ್ಳೆ ಏನಾಯ್ತತೆ ಈಗ ಮನಸ್ಸ ಸತ್ ಮೇಲೆ ಚೂರಾರು ಬದುಕಿದ್ದಾಗಂತೂ ಉಪಯೋಗಕ್ಕೆ ಬರುದಿಲ್ಲ ಸತ್ ಉಪಯೋಗಕ್ಕೆ ಬರ್ತಾನೆ ಅಂದ್ರೆ ಕಣ್ಣ ದಾನ ಮಾಡ್ಬೇಕು ಅಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಉಪಯೋಗಕ್ಕೆ ಬರ್ತದ ಕಪ್ಪಾ ಕೆಟ್ ಕ್ಯಾಟ್ ಕೆಲಸ ಮಾಡಿದ್ರೆ ಅದ್ ಬಂದದ ಬಂದ ಜೈ ಹಂಗಲ್ಲ ಈಗ ಕಣ್ಣಿಗೋಸ್ಕರ ಕಾಯ್ತಾ ಇರುವಂತಹ ಲಕ್ಷಾಂತರ ಜನ ಅಯ್ಯೋ ಜಯಣ್ಣ ಅಣ್ಣ ನೀನ್ಗ ಒಂದ್ ವಿಷಯ ಹೇಳೋದ್ ತುಂಬಾ ವರ್ಷಗಳ ಹಿಂದೆ ಯಾರ್ಟು ಆರ್ಟ್ನ ಅದೇನು ಜೀರೋ ಟ್ರಾಫಿಕ್ ಅಂತಾರಂತಲ್ಲಪ್ಪ ಅದನ್ನ ಮಾಡ್ಕೊಂಡ್ ಯಾವ್ದೋ ಹಾಸ್ಪಿಟಲ್ ಆಂಬುಲೆನ್ಸ್ ಅಲ್ಲಿ ಮತ್ತೆ ನಮ್ ರಾಜ್ಕುಮಾರ್ ಕುಮಾರ್ ಅಣ್ಣ ಕಣ್ಣ ದಾನ ಮಾಡ್ಬಿಡ್ ಹಂಗೆ ಎಲ್ರೂ ಕೂಡ ದಾನ ಮಾಡಿದ್ರೆ ಈಗೇನ್ ಕಣ್ಣಿಗೆ ಕಾಯ್ತಾ ಅವ್ರಲ್ಲಪ್ಪಾ ಅವ್ರಿಗೆ ನೋಡು ಎಲ್ಡ್ ಕಣ್ಣು ದಾನ ಮಾಡಿದ್ರೆ ಒಬ್ರಿಗೆ ದೃಷ್ಟಿ ಬರಕ್ಕಿಲ್ಲ ಇಬ್ರಿಗೆ ಇಬ್ಬ್ರಿಗೆ ಬರ್ತದೆ ಯಾಕೆಂದ್ರೆ ಒಂದ್ ಒಬ್ರಿಗೆ ಹಾಕ್ತಾರೆ ಇನ್ನೊಂದ್ ಕಣ್ಣು ಹಾಕ್ತಾರೆ ಮನುಷ್ಯ ಪ್ರಪಂಚವ ನೋಡಬಹುದು ಅವ್ರ ಒಂಟೈತರಲ್ಲ ಇವ್ರ ಮಕ್ಳೆಲ್ಲ ನಮ್ಮಅಪ್ಪನ್ ಕಣ್ಣು ಅಪ್ಪನ ಕಣ್ಣು ಅಂತ ಅದೆಲ್ಲ ತೆಪ್ಪಿಸ್ಬೇಕು ಅಂತ ಅದ ಬೋ ಸೀಕ್ರೆಟ್ ಆಗಿ ಮಡಗಿರ್ತಾರೆ ಅದಕ್ಕ ಆಸ್ಪತ್ರೆ ಡಾಕ್ಟ್ರು ಕುಟ್ರು ಫಾರಮ್ಮ ಕೊಟ್ಟವ್ರೆ ಈ ನೇತ್ರ ಬ್ಯಾಂಕ್ ಅಂತ ಅದಕ್ಕೂ ಒಂದ್ ಬ್ಯಾಂಕ್ ಅದ ಬ್ಯಾಂಕ್ ಇದ್ದಂಗೆ ಅಲ್ಲಿ ಕಣ್ಣ ಮಡಗಿರ್ತಾರಂತೆ ಹಂಗ ಆ ಬ್ಯಾಂಕ್ನೋರ್ ಹತ್ರ ಹೋಗಿ ನಾನು ಕಣ್ಣ ದಾನ ಮಾಡ್ತೀನಿ ಅಂತ ಅಷ್ಟೆ ಅಲ್ಲ ಸರ್ಟಿ ತಿಕೆಟಾಗ್ ಕೊಡ್ತಾರೆ ನೀನು ಇಷ್ಟಪಟ್ರೆ ನಿನ್ ದೇಹನೂ ದಾನ ಮಾಡಬಹುದು ಹ್ಮ್ ಹ್ಮ್ ಬುಡಪ್ಪಾ ಅದು ಅವಕಾಶ ಅದೆ ಈಗ ನೋಡಪ್ಪ ಈಗ ಸರಿನೆ ದೇಹ ದಾನ ಮಾಡೋದು ಅಂತ ಈಗ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹಾಕಿ ಸತ್ತೋಯ್ತಾರಲ್ಲ ಅವ್ರದ್ದು ಅದು ಎಷ್ಟೋ ಗಂಟೆ ಒಳಗ ಆ ಕಿಡ್ನಿ ಆ ಕಣ್ಣು ಇದೆಲ್ಲ ತಕೊಂಡ್ರೆ ಬೇರೆಯವ್ರ್ಗೆ ಅದನ್ನ ಹಾಕ್ಬೋದಂತ ಅದೇನೇನೋ ಬಾರ್ಸಿರ್ತಾರಂತಲ್ಲಪ್ಪ ಆಸ್ಪತ್ರೆಗಳಲ್ಲಿ ಅಂದ್ರ ಮನುಷ್ಯ ಸತ್ತಿರ್ಬಾರ್ದು ಹ್ಞೂ ಉಸರಷ್ಟು ಸತ್ತು ಹೋಗಿರಬೇಕು ಓ ಮೇದುಳು ಸತ್ತು ಇನ್ನೇನೇ ಉಪಚಾರ ಕೊಟ್ಟ್ರು ಮನಸ ಬದಲಕುವಂಗಿಲ್ಲ ಆ ಕೋಮ ಅಂತಾರಲ್ಲ ಹಂಗೇಪ್ಪ ಅದ್ರಾಗಿ ಸಂಬಂಧಿಕರನ್ನ ಬಂದು ಡಾಕ್ಟರ್ ಕೇಳ್ತಾರೆ ನೋಡಿ ಇನ್ನೇನ್ ಮಾಡಿದ್ರು ಉಳಿಯಕ್ಕಿಲ್ಲ ಅದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂಗಾಂಗವ ದಾನ ಮಾಡ್ಬೋದು ಅಂತ ಆಗ ನೀನು ಯೋಡದಲ್ಲ ಉರುದಿಯಾ ಆಮೇಲೆ ಏನೋ ಮೂತ್ರ ಪಿಂಡ ಹ್ಮ್ ಅದೇ ನಾನು ಹೇಳಿದ್ದು ಅದೇ ಅಲ್ವಾ ಆಮ್ಯಾಕೆ ಯಕೃತ್ತು ಕತ್ ಅಂತ ನೀವು ಯಾವ ಕತ್ತಯ ಕನ್ನಡ ಮೇಷ್ಟ್ರ ಪಾಠವ ಸರಿಯಾಗಿ ಕೇಳಿಲ್ಲ ಇವತ್ತು ಹೌದು ಅದೇತ್ತಿನ ಮೇಲೆ ಸರಿ ಯಕೃತ್ತು ಅದು ಎಲ್ಲಾದ್ನು ದಾನ ಮಾಡ್ಬೋದಂತೆ ಈಗ ಪರಿಸ್ಥಿತಿ ಅದಲ್ಲ ಕಣ್ಣ ದಾನ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಏನಂತೀಯ ಮಾರ್ಗ ಐತಿ ದಾರಿ ದಾರಿ ಅಂದ್ರೆ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲಿ ಒಂದು ಗೋಸ್ನೆ ಇರ್ತೈತೆ ಅದಕ್ಕೆ ಸೈನ ಹಾಕಿ ಕೊಡಬೇಕು ಅವರು ಒಂದು ಕಾಲ್ಡ ಕೊಡ್ತಾರೆ ಆ ಕಾಲ್ಡ ತಂದು ಮನೆನ ಮಡಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮನ್ಸ ಸತನ್ ನೋಡು ಅವ್ರು ಬಂದು ಕಣ್ಣ ಗುಡ್ಡಯ ಕಿತ್ಕ ಹೋಗೋ ತನಕ ಕಣ್ಣನ್ ತಂಪಾಗಿಡ್ಬೇಕು ಎಷ್ಟೋ ಜನ ಕಣ್ಣ ಬಿಟ್ಕಂಡೇ ಸತ ಬಿಟ್ಟಿರ್ತಾರಲ್ಲ ಕಣ್ಣ ಮುಚ್ಚಬೇಕು ಮೇಲೆ ಮನೇನಾಗೆ ಫ್ರಿಜ್ಜು ಗಿಜ್ಜು ಇದ್ರೆ ಹೊಸಿ ತಂಪಾಗಿರೋದ್ನ ಮೇಲೆ ಮಡಗಿ ಅವ್ರು ಬಂದು ತಕ ಹೋಗೋವರ್ಗು ಕಾಪಾಡ್ಕೋಬೇಕು ಹ್ಮ್ ಹ್ಮ್ ಈ ಮತ್ತೆ ಏನೇನೋ ಡಾಕ್ಟರ್ಗಳು ಹೇಳದ್ರಪ್ಪ ನಂಗೆಪ್ತಿ ಉಂಟು ಬುಡಪ್ಪ ಇಷ್ಟ ಹೇಳ್ದೆಲ್ಲ ಒಂದೇ ಬುಡಪ್ಪ ಈಗ ನಿನ್ ಸಮಸ್ಯೆ ಕತ್ಲಾದ್ಮೇಲೆ ಏನ್ ಕಾಣೋದಿಲ್ಲ ನಿಂಗೆ ನನ್ಗೆ ಹಂಗ ದಾರಿನ ಸೊಂಟ ಮೂರಿಗಿರ್ಗ ಕಾಲ್ಗೆಲ್ಲಾಕ್ಬಿಟ್ ನಮ್ಮ ಅಪ್ಪ ಮುಂಚೆ ನಮ್ಮಅಪ್ಪ ವಯಸ್ಸಾದ್ಮೇಲೆ ಕೋಲ್ ಹಿಡ್ಕೊಳ್ಳೋರು ಇವನ್ ಮೊಬೈಲ್ ಹಿಡ್ಕಂಡವ ಅಲ್ಲ ಸರಿ ಅಲ್ವಾ ಸಮೇತ ಚರಂಡಿ ಒಳಗ್ ಬಿದ್ರೆ ಏನ್ ಮಾಡಿ ಬಿಡು ನೀನು ಇನ್ನು ಇನ್ನು ಯಾರವಾಗ ಹೇಳ್ತಿದ್ದೆ ಈ ಕಣ

ಆಯ್ತ್ ಕಪ್ಪು ಆಮೇಲೆ ಇನ್ನುವೇ ಬೇಕಾದಷ್ಟು ಒಳ್ಳೊಳ್ಳೆ ಕೆಲ್ಸ ಮಾಡ್ಬೇಕಲ್ಲ ನೀನು ಮಾಡ್ಬಿಡಪ್ಪ ಜೊತೆಗೆ ಇರ್ತಿರಲ್ಲ ನೀವು ಇವಾಗ ಕಣ್ ದಾನ ಮಾಡಕ್ ಹೋಗೋದ್ ಯಾವಾಗ ಅಂತ ಫಸ್ಟ್ ಅದನ್ನ ಅದೇನೋ ಹೇಳ್ದಲ್ಲಪ್ಪ ಅದೆಲ್ಲ ಹೋಗ್ಬಿಟ್ಟು ಬರಸ್ಬೇಕು ಅಂತ ಫಾರಂ ಆರಾಮ್ ತಕೊ ಬಂದಿದ್ದೀನಿ ಮಾಡಿ ಕೊಟ್ರೆ ಅಷ್ಟು ಜನ ಒಟ್ಟಿಗೆ ಹೋಗಿ ಕೊಟ್ಟು ಬಂದ್ಬಿಡ್ಬೋದು ನಾ ಮೂರ್ ಜನನೇ ಯಾಕ ಊರವರ್ಗಿ ಸುದ್ದಿ ಮುಟ್ಸಮ್ಮ ಫಸ್ಟ್ ಮೂರ್ ಜನ ದಾನ ಮಾಡಿ ಬರಮ ಆಮೇಲೆ ಊರಿನ್ ಮಾಡೋದು ಅಂತ ಹೇಳ್ತಿದೆಯಲ್ಲ ನೀನು ಬರೆಯು ಅದನ್ನ ಫಾರಮ ಫಿಲ್ಅಪ್ ಮಾಡಿ ಅದ ಯಾವ್ದು ಆಸ್ಪತ್ರೆ ಕೊಟ್ಬಿಟ್ ಬರಮ್ ಕೊಟ್ಬಿಟ್ಟು ಹೇಳು ಅಲ್ಲ ಈಗ ಏನ್ ಮಾಡಮ್ ಹೇಳು ಏನಿಲ್ಲ ಕಮಲಕ್ಕಿನ ಬಿಸಿ ಬಿಸಿಯಾಗ ಕಾಪಿ ಮಾಡಿ ಕೊಡ್ತಾಳೆ ಎರಡ್ ದಿವಸದಿಂದ ಮಳೆ ಇಲ್ವಾ ಏನೋ ಸೆಕೆನೂ ಹಂಗೆ ಆಗೈತೆ ಕಂಡೋಣ ಸೆಕೆ ಬುರ್ನೇ ಮಳೆ ಬಂದದ ಸಿಕ್ಕಾಪಟ್ಟೆ ಸೆಕೆ ಬಿಡು ಕಮಲಕ ಕಾಪಿಯೋ ಟೀಯೋ ಏನೋ ಮಾಡ್ಲಿ ನಾನು ಮೈಸೂರ್ ಪೇಟೆದಿಕ್ ಹೋಗಿದ್ದಿ ಆ ಸೆಟ್ ರೋಟ್ಲಲ್ಲಿ ನಿಪ್ಪಿಟ್ಟು ಚೆನ್ನಾಗಿರ್ತದೆ ಅಂತ ಹೋಗಿದ್ದಣ್ಣ ಓ ನೆನ್ ಅಂತ ಆಯ್ತು ಅಲ್ಲ ನೀನ್ ವರ್ಮಾಲಕ್ಷ್ಮಿ ಪೂಜೆ ಮಾಡ್ಬಿಟ್ಟು ಕೊಟ್ಟರದ ಅಷ್ಟರಲ್ಲೇ ಅದ ಕಣ ನಾನು ಸೆಟ್ ಅಂಗಡಿಯ ತಂದಿನಿ ಕಣ ನಾಕ್ ನಿಪ್ಬಿಟ್ಟ ನಾಕ್ ನಿಪ್ ಇಟ್ಟು ತರಕ ಮೈಸೂರ್ ತನ್ಕ ಹೋಗಿದ್ದ ಐಕ ಆಯ್ತು ಅವ್ರಗಾರ ಕೊಟ್ಬಿಟ್ಟು ನಾಕ ಐಕಡೆ ತಂದಿದ್ದೀನಿ ಕಣ ಅದನ್ ತಿಂತಾರು ಜಯ ಜಯಣ್ಣ ನಮ್ ಕಮ್ಲಾಕ ಹೋಗಿ ಕಾಪೇತ ತಣ್ಣಾಗ ಭಾಗವಹಿಸಿದ್ದವರು ಆರ್ಲೋ